ನಿಪ್ಪಾಣಿ ತಾಲೂಕಿನಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ, ಶಾಸಕಿ ಶಶಿಕಲಾ ಜೊಲ್ಲೆ ಭರವಸೆ. ಯರ್ನಾಳ್ ಗ್ರಾಮ ಪಂಚಾಯತ್ನ ಕಟ್ಟಡ ಉದ್ಘಾಟನೆ. ಇಡೀ ಬೆಳಗಾವಿ ಜಿಲ್ಲೆಯ ಗಮನ ಸೆಳೆದಿರುವ ಯರ್ನಾಳ್ ಗ್ರಾಮ ಪಂಚಾಯತ್ನ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಮಂಗಳವಾರ ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸರ್ಕಾರದ ಗ್ರಾಮ ಪಂಚಾಯತಿಯ ವಿಶೇಷ ಅನುದಾನದಡಿ 35 ಲಕ್ಷ ರೂಪಾಯಿಯಲ್ಲಿ ಮಂಜೂರಾದ ಬಾಪೂಜಿ ಸೇವಾ ಕೇಂದ್ರದ ಗ್ರಾಮ ಪಂಚಾಯತ್ ಕಟ್ಟಡ ಕಾರ್ಯಾಲಯ ಉದ್ಘಾಟನೆಯನ್ನು ಶಾಸಕಿ ಶಶಿಕಲಾ ಜೊಲ್ಲೆ ನೆರವೇರಿಸಿದರು. ಶಿಕ್ಷಣ, ಆರೋಗ್ಯ, ಸಂಸ್ಕಾರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಇನ್ನು ಮುಂದೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಪ್ರಯತ್ನಿಸುವೆ. ತಾಲೂಕು ಅಧಿಕಾರಿಗಳು ರಾಜಕೀಯ ಮಾಡದೆ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ನಾವು ಯಾವಾಗಲೂ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇವೆ. ರಾಜಕೀಯ ಮಾಡದೆ ಸಾಮಾಜಿಕ ಹಾಗೂ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ರಿಂದ ಇಲ್ಲಿನ ಜನತೆ ನನ್ನನ್ನು 3 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ರಾಜಕೀಯ ಮಾಡುತ್ತಲೇ ಸಮಾಜಕ್ಕೆ ಮಾದರಿಯಾಗಿದ್ದೇವೆ. ಹಲವು ವರ್ಷಗಳಿಂದ ನಾವು ಯಾವೊಬ್ಬ ಕಾರ್ಯಕರ್ತನಿಗೂ ಸಹ ರಾಜಕೀಯವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಕಲಿಸಿಲ್ಲ. ಚುನಾವಣೆಯ ನಂತರ ಅಭಿವೃದ್ಧಿಯ ರಾಜಕಾರಣ ಮಾಡಬೇಕು. ಕ್ಯಾಬಿನೆಟ್ ಮಂತ್ರಿ ಆದೆವು, ಆದರೆ ಯಾವ ಸರ್ಕಾರಿ ಅಧಿಕಾರಿಯ ಮೇಲೆ ಒತ್ತಡ ಹೇರಿಲ್ಲ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿ ಸರ್ಕಾರಿ ಅಧಿಕಾರಿಗಳು ಗೃಹ ಹವನ, ಪೂಜಾ ವಿಧಿವಿಧಾನಗಳ ನಂತರ ಉತ್ತರ ಪೂಜೆಗೂ ಮುನ್ನವೇ ಸರ್ಕಾರಿ ಕಟ್ಟಡವೊಂದಕ್ಕೆ ಸೀಲ್ ಹಾಕಿದ್ದು ನೋವುಂಟು ಮಾಡಿದೆ ಎಂದರು. ಬಿಜೆಪಿ ಮುಖಂಡ ಬಂಟಿ ಪಾಟೀಲ ಸ್ವಾಗತಿಸಿ ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದ ನಿರ್ಮಾಣದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಬಾಳಸಾಹೇಬ ಪಾಟೀಲ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ದಿಗ್ವಿಜಯ ಪಾಟೀಲ, ಯಶವಂತ ಕಾಂಬಳೆ, ಬಾಳಸಾಹೇಬ ಪಾಟೀಲ, ಹಲಸುಗಾರ ಅಧ್ಯಕ್ಷ ಎಂಪಿ ಪಾಟೀಲ ಮಾತನಾಡಿದರು. ಗ್ರಾಮ ಪಂಚಾಯತ್ ಸದಸ್ಯೆ ಅರ್ಚನಾ ಕಾಂಬಳೆ ಅಧ್ಯಕ್ಷತೆ ವಹಿಸಿದ್ರು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಸರಕಾರಿ ಶಿಷ್ಟಾಚಾರದಂತೆ ನಡೆಯುತ್ತಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನಾವಶ್ಯಕವಾಗಿ ರಾಜಕೀಯ ಮಾಡಲು ಯತ್ನಿಸಿದ್ದು ಗ್ರಾಮಸ್ಥರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದ ಶಿಷ್ಟಾಚಾರದಂತೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನೆಗೊಂಡಿದ್ದು ಮುಂದೆ ಯಾರಾದರೂ ಇದರಲ್ಲಿ ರಾಜಕೀಯ ಮಾಡಿದರೆ ಅದನ್ನು ನಾನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ತುಂಬ ತೊಂದರೆಯಾಗುತ್ತಿದೆ. ಇಡೀ ತಾಲೂಕಿನ ಅಭಿವೃದ್ಧಿ ನನ್ನ ಗುರಿಯಾಗಿದೆ. ಒಳ್ಳೆಯ ಸಂಸ್ಕಾರ ನೀಡಿ ಜನರಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ನೀಡುತ್ತಿದ್ದೇನೆ. ಯರ್ನಾಳ್ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂತ ಒಂದು ಹೊಸದಾದ ಪಂಚಾಯತಿ ಕಟ್ಟಡ. ಇದು ಪಂಚಾಯತಿ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ನನ್ನ ಸದಸ್ಯರು ಎಲ್ಲರೂ ಸೇರ್ಕೊಂಡು ಒಂದು ಪಂಚಾಯತಿಯ ಠರವನ್ನ ಮಾಡಿ 10ನೇ ತಾರೀಕು ಗ್ರಾಮ ಪಂಚಾಯತಿಯ ವಾಸ್ತುಶಾಂತಿ ಮಾಡುವಂತದ್ದು, ಪೂಜೆ ಮಾಡುವಂತದ್ದು, ಮತ್ತು 13ನೇ ತಾರೀಕು ಪಂಚಾಯತಿಯ ಉದ್ಘಾಟನೆ, ಕಟ್ಟಡದ ಉದ್ಘಾಟನೆ ಮಾಡುವಂತದ್ದನ್ನ ನಿರ್ಧಾರ ಮಾಡಿದ್ವಿ. ಆ ರೀತಿಯಲ್ಲಿ ನಾನು ಕೂಡ ನಮ್ಮೆಲ್ಲ ಪಂಚಾಯತಿಯ ಸದಸ್ಯರಿಗೆ ಹೇಳಿದ್ದೆ, ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಿ ಪ್ರೋಟೋಕಾಲ್ ಪ್ರಕಾರ ನಾವು ಉದ್ಘಾಟನೆಯನ್ನ ಮಾಡೋಣ ಅಂತ ಕೂಡ ಹೇಳಿದ್ದೆ. ಅದಕ್ಕೂ ಕೂಡ ನನ್ನ ಎಲ್ಲ ಪಂಚಾಯತಿಯ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಎಲ್ಲ ಕಾರ್ಯಕ್ರಮ ಕೂಡ ಆಯ್ತು. ಎಲ್ಲರೂ ಕೂಡಿ ನಮ್ಮ ಇಒ, ನಮ್ಮ ತಾಲೂಕಾ ಪಂಚಾಯತಿ ಇಒ ಕೂಡ ಅವರೇ ಕಾರ್ಡ್ ಕೂಡ ಪ್ರಿಂಟ್ ಮಾಡಿದ್ರು, ಮತ್ತು ಎಲ್ಲರ ಮನೆಗಳಿಗೂ ಹೋಗಿ ಕೂಡ ಕಾರ್ಡ್ ಹಂಚುವಂತ ಕಾರ್ಯ ಕೂಡ ನಮ್ಮ ಕಾರ್ಯಕರ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಮಾಡ್ತಾ ಇದ್ರು. ಆದ್ರೆ 10ನೇ ತಾರೀಕು ಪೂಜೆ ಇರುವಂತ ಸಂದರ್ಭದಲ್ಲಿ 9ನೇ ತಾರೀಕು ಸಾಯಂಕಾಲ ನನಗೆ ಫೋನ್ ಬಂತು. ನಮ್ಮ ಉಪಾಧ್ಯಕ್ಷರು ನನ್ಗೆ ಫೋನ್ ಮಾಡಿಬಿಟ್ಟು, ನಮ್ಮ ಕಾರ್ಯಕರ್ತರು ಫೋನ್ ಮಾಡಿಬಿಟ್ಟು, ಸರ್ಕಾರದಿಂದ ಈ ಕಟ್ಟಡದ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇಒವರೆಗೂ ಕೂಡ ಮಾತಾಡಿದೆ, ಸಿಇಒವರೆಗೂ ಮಾತಾಡಿದೆ, ಇಲ್ಲ ಕೆಲವೊಂದು ಪ್ರೆಷರ್ ಬರ್ತಾ ಇದೆ, ಹಾಗಾಗಿ ನಾವು ಇದನ್ನ ಮಾಡಕ್ ಬಿಡಕ್ಕಿಲ್ಲ ಅಂತಂದ್ರು. ಆದ್ರೆ ಎಲ್ಲಾನು ಕೂಡ ಪ್ರೊಸೀಜರ್ ತುಂಬಾ ಕರೆಕ್ಟ್ ಆಗಿ ಮಾಡಿ, ಖರಾವ್ ಮಾಡಿ, ಈ ಪೂಜೆಗೆ ಎಲ್ಲರೂ ಕೂಡ ಒಪ್ಕೊಂಡ ಮೇಲೆ ಈ ರೀತಿ ಯಾಕಾಯ್ತು ಅನ್ನೋಂತ ಪ್ರಶ್ನೆಯನ್ನ ನಾನು ಅಧಿಕಾರಿಗಳಿಗೂ ಕೂಡ ಕೇಳಿದ್ದೆ. ಆದ್ರೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ, ಮಾಡಕ್ ಆಗಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ರು. ಅದ್ರ ನಂತರ ಎಲ್ಲಾ ಮೆಂಬರ್ಸ್ನು ಕೂಡ ಪೊಲೀಸ್ ಸ್ಟೇಷನ್ ಕರೆಸುವಂತ ಕಾರ್ಯ 9ನೇ ತಾರೀಕು ಆಯ್ತು. ಅಲ್ಲಿ ನನ್ನ ಟೌನ್ PSI ಅವ್ರಿಗೂ ಕೂಡ ನಾನು ಮಾತಾಡಿ, ಏನೂ ಆಗಿಲ್ಲ, ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂದ್ರೆ, ಇವು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು, ಹಾಗಾಗಿ ನಾವು ಅದರಲ್ಲಿ ನೋಡ್ತಾ ಇದೀವಿ ಅಂತೇಳಿ ಅವರು ಕೂಡ ತಮ್ಮ ಅನಿಸಿಕೆಯನ್ನ ಹೇಳಿದ್ರು. ಅದಾದ ನಂತರ ಎಲ್ಲಾ ಅಧಿಕಾರಿಗಳ ಜೊತೆಲಿ ಮಾತಾಡಿ, ಬೆಳಿಗ್ಗೆ 10 ತಾರೀಕಿಗೆ ಆಗ್ಬೇಕಂತ ಪೂಜೆ ಕೂಡ ಮಾಡುವಂತ ವ್ಯವಸ್ಥೆ ಆಯ್ತು. ಬೆಳಿಗ್ಗೆ ನಮ್ಮ ಉಪಾಧ್ಯಕ್ಷರು ಎಲ್ಲಾ ಮೆಂಬರ್ನ ಕರ್ಕೊಂಡು ಬಂದು ಪೂಜೆ ಮಾಡುವಂತದನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಅಧ್ಯಕ್ಷರು ಆ ಪೂಜೆಗೆ ಬರ್ಲಿಲ್ಲ. ಅಧ್ಯಕ್ಷರು ಬರ್ಲಿಲ್ಲ ಅಂತಂದ್ಮೇಲೆ ಉಪಾಧ್ಯಕ್ಷರಾದಂತ ನಮ್ಮ ದಿಗ್ವಿಜಯ ಪಾಟೀಲ್ ಅವರು ಅದಕ್ಕೆ ಕೂಡಬೇಕಿತ್ತು. ಆದ್ರೆ ಅವರು ಅದನ್ನ ತನ್ನ ಒಂದು ಸ್ಥಾನವನ್ನ ಬಿಟ್ಕೊಟ್ಟು ನಮ್ಮಲ್ಲಿ ಒಬ್ಬ ದಲಿತ
ಅರ್ಚನಾ ಕಾಂಬಳೆ ಅಂತ ಹೇಳಿ ನಮ್ಮ ಸದಸ್ಯರು ಇದ್ದಾರೆ, ಅವರಿಗೆ ದಂಪತಿಗೆ ಒಂದು ಪೂಜೆ ಮಾಡುವಂತ ಅವಕಾಶವನ್ನ ಕೊಟ್ಟರು. ಆ ಪೂಜೆ ಕೂಡ ಆಯ್ತು. ಈ ಕಡೆ ಪೂಜೆ ಆಗ್ಬೇಕಾದ್ರೆ ಮತ್ತೆ ಹೊರಗಡೆ ಅಧಿಕಾರಿಗಳು ಬಂದ್ರು, ಈ ಪೂಜೆಯನ್ನ ಬಿಟ್ಟು ಹೇಳ್ಬೇಕು ಅನ್ನುವಂತ ಪ್ರೆಷರ್ ಅನ್ನ ಮಾಡಿದ್ರು. ಹಂಗು ಹಿಂಗು ಪೂಜೆ ಮಾಡಿ ಎಲ್ಲ ನಮ್ಮ ಸದಸ್ಯರು ಹೊರಗ್ ಬಂದ್ಮೇಲೆ ನಮ್ಮ ತಾಲೂಕಾ ಪಂಚಾಯತಿ ಇವೋ ಒಳಗಡೆ ಪೂಜೆ ಇದೆ, ಒಳಗಡೆ ಇಲ್ಲಿ ತಂದಂತ ಮುತ್ತೈದೆಯರು ಆರತಿಯನ್ನ ಇಟ್ಟಿದ್ದಾರೆ, ಕಳಶ ಇಟ್ಟಿದ್ದಾರೆ, ಗುರುಡಿಯನ್ನ ಇಟ್ಟಿದ್ದಾರೆ, ಒಳಗಡೆ ಪೂಜೆ ಹಾಕಿದೆ. ಆದ್ರೆ ಅದೇ ದಿನ ಸದಸ್ಯರನ್ನ ಹೊರಗ್ ತರದು ಈ ತರ ಕಿಲಿ ಹಾಕಿ ಅದನ್ನ ಲಾಕ್ ಮಾಡಿರುವಂತದ್ದು, ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇರ್ಬೋದು ಈ ರೀತಿ ರಾಜಕಾರಣ ಮಾಡ್ತಿರುವಂತದ್ದು ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತಿದ್ದೀನಿ. ರಾಜಕಾರಣ ಮಾಡ್ಬೇಕು, ಆದ್ರೆ ಒಂದು ಈರ್ಷೆಯ ರಾಜಕಾರಣವನ್ನ, ಜನರಿಗೆ ತೊಂದರೆ ಕೊಡುವಂತ ರಾಜಕಾರಣವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ನಾವೆಲ್ಲರೂ ಇವತ್ತು ನಿಷೇಧ ಮಾಡಿದ್ವಿ. ಈಗ ಬೀಗೆ ಹಾಕಿ ಒಳಗಡೆ ಪೂಜೆಯನ್ನ ಇಟ್ಕೊಂಡು ನಮ್ಮ ಸದಸ್ಯರಿಗೆ ಊರಿನಲ್ಲಿ ಎಲ್ಲರೂ ಕೂಡ ಪ್ರೆಷರ್ ಮಾಡಿ ಅಧಿಕಾರಿಗಳ ಮೇಲೆ ಪ್ರೆಷರ್ ತಂದು ಈ ಒಂದು ಕಾರ್ಯಕ್ರಮವನ್ನ ಮೊಟಕುಗೊಳಿಸುವಂತ ಕಾರ್ಯ ಇವತ್ತು ಕಾಂಗ್ರೆಸ್ನ ಈ ಮುಖಂಡರು ಮಾಡಿದ್ದಾರೆ. ಅದು ಆದ್ರೂ ಕೂಡ ಇವತ್ತು ನಾವು ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ಕಾಯ್ದೆಸಿರಿ ಏನೋ ತರವು ಪ್ರಕಾರ ನಾವು ಇವತ್ತು ಒಪ್ಕೊಂಡಿದ್ವಿ. ನಿನ್ನೆ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರ ಮೇಲೂ ಕೂಡ ಪ್ರೆಷರ್ ಮಾಡಿ ಈ ಒಂದು ದಲಿತ ಅಧ್ಯಕ್ಷರಿರೋದ್ರಿಂದ ಅವರಿಗೆ ಶಾಸಕರು ವಿರೋಧ ಮಾಡ್ತಾ ಇದಾರೆ ಅಂತಕ್ಕಂತ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಇಡೀ ಕ್ಷೇತ್ರದಲ್ಲಿ ಓಡಿಸಾಡಿದ್ದಾರೆ. ಆದ್ರೆ ನಾನು ನಿಪ್ಪಾಣಿ ಕ್ಷೇತ್ರದ ಮಗಳಾಗಿ 12 ವರ್ಷ ಒಬ್ಬ ಶಾಸಕಿಯಾಗಿ ನಾನು ಇಲ್ಲಿ ಕರ್ತವ್ಯವನ್ನ ಮಾಡಿದ್ದೀನಿ, ಈ ಭಾಗದ ಅಭಿವೃದ್ಧಿಯನ್ನ ನಾನು ಮಾಡಿದ್ದೀನಿ. ಆದ್ರೆ ಯಾವತ್ತೂ ಕೂಡ ಯಾವುದೇ ಜಾತಿಯ ರಾಜಕಾರಣವನ್ನ ನಾವು ಇಲ್ಲಿವರೆಗೂ ಮಾಡಿರುವಂತ ಉದಾಹರಣೆಗಳಿಲ್ಲ. ಇದರಲ್ಲಿ ನಾವು ನಾವೆಲ್ಲರೂ ಕೂಡ ಮಾನವ ಜಾತಿಯವರು ಅಂತ ಹೇಳಿ ತತ್ವವನ್ನ ಇಟ್ಕೊಂಡು ಈ ಕ್ಷೇತ್ರ ನನ್ನ ತಾಯಿ ಮನೆ, ಹಾಗಾಗಿ ಈ ಕ್ಷೇತ್ರದ ಜನತೆ ನನ್ನ ಮಗಳು ಅಂತ ಒಪ್ಕೊಂಡಿದ್ದಾರೆ. ನಾನು ಕೂಡ ನನ್ನ ಜನತೆ, ನನ್ನ ತವರಿನ ಜನತೆ ಅಂತ ಹೇಳಿ ನಾನು ಕೂಡ ಇಲ್ಲಿವರೆಗೂ ಒಂದು ಕಾರ್ಯವನ್ನ ಮಾಡಿದ್ದೇನೆ. ನಮ್ ಸರ್ಕಾರ ಕೂಡ ಇತ್ತು ಆ ಟೈಮಲ್ಲೂ ಕೂಡ ನಾವು ಯಾರಿಗೂ ಈ ರೀತಿ ತೊಂದರೆ ಕೊಡೋದನ್ನ ಮಾಡಿಲ್ಲ. ಆದ್ರೆ ಇವತ್ತು ಈ ರೀತಿಯಾದಂತ ಒಂದು ಕಾರ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ, ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದಾರೆ. ಆದ್ರೂ ಕೂಡ ನಾವು ಇವತ್ತು ಬಂದು ಅರ್ಚನಾ ಕಡೆಯಿಂದ ಇವತ್ತು ತೆಂಗಿನಕಾಯಿ ಹೊಡೆದು ಇಲ್ಲಿ ಉದ್ಘಾಟನೆಯನ್ನ ಮಾಡಿ ನಾವು ಕಾರ್ಯಕ್ರಮವನ್ನ ನೆರವೇರಿಸಿದ್ದೀವಿ. ಹಾಗಾಗಿ ಈ ರೀತಿ ಒತ್ತಡ ಯಾವತ್ತೂ ಕೂಡ ರಾಜಕೀಯ ಒತ್ತಡ ಈ ರೀತಿ ಇರಬಾರ್ದು, ಜನರಿಗೆ ಒಂದು ತೊಂದರೆ ಕೊಡ್ತಕ್ಕಂತ ರಾಜಕೀಯ ಆಗ್ಬಾರ್ದು. ಅದಕ್ಕಾಗಿ ಇವತ್ತು ನಾವು ಉದ್ಘಾಟನೆಯನ್ನ ಮಾಡಿದೀವಿ. ಇದು ಒಂದು ಕರ್ನಾಟಕದ ಜನತೆಗೆ ಒಂದು ಮೆಸೇಜ್ ಹೋಗ್ಬೇಕು. ಪೂಜೆ ಒಳಗಿಟ್ಕೊಂಡು ಇವತ್ತು ಲಾಕ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೇನೋ ಇದು ನಿಶ್ಚಿತವಾಗಿ ಬರ್ತಕ್ಕಂತ ದಿನಮಾನಗಳಲ್ಲಿ ಜನ ಅವ್ರಿಗೆ ಬುದ್ಧಿ ತೋರಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ರೀತಿ ಮಾಡಿರೋದು ನಾವೆಲ್ಲರೂ ಕೂಡ ಖಂಡನೆ ಮಾಡ್ತೀವಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಸೋನಾಲ್ ನಿಂಬಾಲ್ಕರ್, ಅಶೋಕ್ ಅಯ್ಯೋಳೆ, ಶಾರದಾ ನಾಯ್ಕ, ಮೀನಾಕ್ಷಿ ಸುತ್ತರ್, ವಿದ್ಯಾಧರ ಪಾಟೀಲ್, ಸಿದ್ರಾಮ ಪೂಜಾರಿ, ಹಲಸ್ಗರ್ ಉಪಾಧ್ಯಕ್ಷ ಪವನ್ ಪಾಟೀಲ್, ನಿರ್ದೇಶಕ ಸಮಿತ್ ಸಾಸ್ನೆ, ರಾಮಗೊಂಡ ಪಾಟೀಲ, ಜಯವಂತ ಬಾಟ್ಲೆ, ರಾಜು ಗುಂದೇಶ, ಕಾವೇರಿ ಮಿರ್ಜೆ, ಸಂತೋಷ್ ಅಂಗಾವ್ಕರ, ಕಿರಣ್ ನಿಕಾಡೆ, ಸುನಿಲ್ ವಡ್ಗಾವೆ, ಮಧುಕರ ಪಾಟೀಲ, ಸುರೇಶ್ ಪೊವಾರ, ಮುಕುಂದ ಪಾಟೀಲ, ನಾಮದೇವ ಪಾಟೀಲ, ಬಾವು ಸಾಹೇಬ ಕದಂ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು.